ಅಯ್ಯೋ, ಹಾಳಾದ ಐಕ್ಳು. ಜೊತೆಲಿದ್ದ ಗುದ್ದಾಡ್ತವೆ, ಒಂದಿನ ಕಣ್ದೆ ಹೋದ್ರೆ ಒದ್ದಾಡ್ತವೆ. ಅವನು ಎಲ್ಲೂ ಹೋಗಿಲ್ಲ ಬಿಡು, ಬರ್ತಾನೆ. ಅಯ್ಯೋ ಅತ್ತೆ, ಅದಲ್ಲ, ಪಲಾವ್ಗೆ ಗೋಡಂಬಿ ಹಾಕೋಣ ಅಂತ ಎತ್ತಿಟ್ಟಿದ್ದೆ, ಹಾಕದ್ನೆ ಮರ್ತೋಗ್ಬಿಟ್ಟೆ. ಹಾಕಿದ್ರೆ ಪಲಾವ್ ಎಷ್ಟು ಚೆನ್ನಾಗಿರ್ತಿತ್ತು. ಊಟ ಆದ್ಮೇಲೆ ಕರಿ, ಬರ್ತೀನಿ. ಓ ದೀನಾ, ಬಾ ಬಾ. ಮೀಟಿಂಗ್ ಒಳ್ಳೆ ಶಕುನ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ. ನಿಮ್ ಮಾವನವರ ಎರಡನೇ ಅಕ್ಕ, ನಮ್ಮ ಮೂರನೇ ಮಗ. ನಮಸ್ಕಾರ. ನಮಸ್ಕಾರ. ತಿಂಡಿ ತಗೊಂಡ್ ಬಾ. ಪಲಾವ್, ಪಲಾವ್ ಮಾಡೋದು ಒಂದ್ ಗ್ಲಾಸ್ ಏನಪ್ಪ ಮಾಡ್ಲಿ? ಡಯೆಟ್ ಅಲ್ಲಿ ಇದೀನಿ. ಪಲಾವ್ ಕಿಲಾವಲ್ಲ ಬೇಡ. ಬೇಡ್ವಾ? ಬ್ರೆಡ್ ಇದೆಯಲ್ಲ, ಅರ್ಧ ಲೀಟ್ರ್ ಹಾಲು ತಂದ್ಬಿಡಿ. ಅಕ್ಕ, ಡಯೆಟ್ ಅಲ್ಲಿರೋದ್ರಿಂದ ಬರೀ ಹಾಲು ಕುಡಿಯಲ್ಲ, ಬಾದಾಮಿ ಹಾಲು ತಂದ್ರೆ. ಬಾದಾಮಿ ಹಾಲು? ಆಯ್ತತ್ತೆ. ತಂದ್ಯಾ? ಕೊಡು ಕೊಡು ಕೊಡು. ಸದ್ಯಕ್ಕೆ ಇಷ್ಟ ಆಗಿ. ಅಕ್ಕ ತುಂಬಾ ಥ್ಯಾಂಕ್ಸ್. ಅಕ್ಕ ಎಲ್ಲಿ ನರಸಿಂಹಣ್ಣ ಕಾಣ್ತಿಲ್ಲ? ನರಸಿಂಹಣ್ಣ ಹಿಂಗೆಲ್ಲ ಹೊರಗಡೆ ಹೋಗಿದ್ದಾರೆ, ಏನಾದ್ರೂ ಹೇಳ್ಬೇಕಿದ್ರೆ ಹೇಳಿ, ನಾನೇ ಹೇಳ್ತೀನಿ. ಏನಿಲ್ಲ ಅಕ್ಕ, ನಾಳಿದ್ದು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ, ಅದಕ್ಕೆ ನಿಮ್ಮನ್ನ ಕುಟುಂಬ ಸಮೇತ ಕರ್ಬಿಟ್ಟು ಹೋಗೋಣ ಅಂತ ಬಂದೆ. ಅಮೃತ, ಈ ಬಾದಾಮ ಹಾಲು ಕುಡ್ದು ನನ್ನ ಜೀವನ ಭಾವನ ಆಗೋಯ್ತು. ಅಷ್ಟು ಬಿಸಿ ಇದ್ರು ರುಚಿಗೆ ಒಳಗೋಗಿದ್ದೆ ಗೊತ್ತಾಗ್ಲಿಲ್ಲ. ಅದೇ ನಾನು ಬರ್ಲ ಹೋಗ್ತಾ ಬಿರಿ ಕೈಯಲ್ಲಿ ಹೋಗಕ್ಕೆ ಬೇಜಾರ, ಅದಕ್ಕೆ ಬ್ರೆಡ್ ತಗೊಂಡೋಗಿ ತಗೊಂಡೋಗಿ. ಬಿಟ್ಟು ಬರ್ತೀನಿ. ಸರಿ, ನೋನ್ ಡಯೆಟ್ ಅಲ್ಲಿ ಇದ್ದೀನಿ. ಅಯ್ಯೋ ಬರ್ಲಿ. ಎಲ್ರು ಮನೇಲೂ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಮಾಡಿದ್ದಾಯ್ತು, ನಮ್ಮ ಮನೇಲಿ ಮಾವಂತಿತ್ತಿನೇ ಲಾಸ್ಟ್ ಫಂಕ್ಷನ್.